ಅದೇ ವಿಚಾರ ಇಲ್ಲ ಅಂತ ತಿಳಿಸಿದೆ. ನೋಡಿದ್ರೆ ಬ್ರೀಫಾಗಿ ಅಷ್ಟೊಂದೆಲ್ಲ ಬಿಡಿಸಿಲ್ಲ. ನನಗೆ ಮುಂಚೆ ಅವ್ರದ್ದು MP ಎಲೆಕ್ಷನ್ ಇದ್ದಾಗ ಊರಲ್ಲಿ ಜನ ಎಲ್ಲ ಸೇರಿಸಿ ಸ್ವಲ್ಪ ಫಂಕ್ಷನ್ ಮಾಡಿದ್ದಾಗ ಕರೆದ್ರು. ನಾನು ಅವಾಗ ಹೋದೆ, ಹೋಗಿ ಮನೆ ಕರೆದು ಅಲ್ಲೇ ಮನೆ ಇದು ಊರಲ್ಲಿ ಮಾಡಿದಾಗ ಫಂಕ್ಷನ್ ಮಾಡಿದಾಗ ಕರೆದಾಗ ಅವರು ಕೂಡ ನನ್ನ ಜನ ಎಲ್ಲ ಸೇರಿಸಿ ಮಾಡಿ ಕಾರ್ಯಚಟುವಟಿಕೆ ನೋಡಿ ಮೊಬೈಲ್ ನಂಬರ್ ಕೊಟ್ಟು ಪರಿಚಯ ಆಯಿತು. ನೆಕ್ಸ್ಟ್ ಅವರು ಮತ್ತೆ ಇನ್ನು ಯಾವಾಗಲೂ ಸಿಕ್ಕಿರಲಿಲ್ಲ, ನಂಬರ್ ತೊಗೊಂಡಿದ್ರು. ಮತ್ತೆ ಎಲೆಕ್ಷನ್ ಎಲ್ಲ ಕಳೆದ್ಮೇಲೆ ಇವಾಗ ಒಂದು 4 ಡೇಸ್ ಹಿಂದೆ ಮೆಸೇಜ್ ಮಾಡಿದರು, ಫ್ರೀ ಆಗಿದ್ರೆ ಬಾ ಮಾತಾಡಬೇಕು ಅಂತೇಳಿ. ಕರೆದಾಗ ಅವ್ರ ಮನೆಗೆ ಹೋದೆ. ಅವ್ರ ಮನೆಯಲ್ಲಿ ಈಗ ಒಳಗಡೆ ಬಿಟ್ಟಿರಲಿಲ್ಲ ಪೊಲೀಸು. ನೆಕ್ಸ್ಟ್ ಪೊಲೀಸ್ ಒಳಗಡೆ ಕರೆದ್ರು, ಫೋನ್ ಮಾಡಿ ಆಮೇಲೆ ನೆಕ್ಸ್ಟ್ ಒಳಗಡೆ ಬಿಡಿಸಿದ್ರು. ಒಳಗಡೆ ಹೋದೆ, ಒಳಗಡೆ ಹೋದ್ಮೇಲೆ ನನ್ನನ್ನು ಬಾಕ್ಲ ಹಾಕು ಅಂತೇಳಿ ಬಾಕ್ಲ ಹಾಕಿಸಿ ಕೈ ಹೆಗಲ ಮೇಲೆ ಎಲ್ಲ ಕೈ ಹಾಕಿ ಬೇರೆ ಬೇರೆ ಥರ ಎಲ್ಲ ಮೂವ್ ಮಾಡಿದರು. ಮತ್ತು ಮುಂದೆ ಇತ್ತ ನಡಿಬಾರ್ದು ಘಟನೆ ಎಲ್ಲ ಅಲ್ಲಿ ನಡೆಯಿತು. ಆಮೇಲೆ ನೆಕ್ಸ್ಟು ಅದೆಲ್ಲ ಆದಮೇಲೆ ಮತ್ತೆ ನನ್ನನ್ನೇ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡಿದರು. ನೀನೇ ತಪ್ಪು ಮಾಡಿದ್ಯಾ ಅನ್ನೋ ರೀತಿಲಿ, ಇಲ್ಲಾಂದರೆ ಏನೋ ಒಟ್ಟಿನಲ್ಲಿ ನಾನು ಮುಂದುವರಿಯೋಕ್ಕಿದ್ದೆ. ಅವರು ಇಲ್ಲ ಇಲ್ಲೇ ಮುಚ್ಚಾಕೋಬಿಡೋಣ ಅಂತೇಳಿ ಬ್ಲ್ಯಾಕ್ ಮೇಲ್ ಮಾಡಿ ನನ್ನ ಪೂರ್ತಿ ಇಲ್ಲೇಗೆ ಇವನನ್ನು ಸುಮ್ಮನೆ ಇರಿಸ್ಬಿಡೋಣ, ಇಲ್ಲಾಂದರೆ ಏನು ನನ್ನನ್ನು ಟಾರ್ಗೆಟ್ ಮಾಡಿದ್ರು ಒಟ್ಟಿನಲ್ಲಿ, ಇದು ಮುಂದುವರಿಬಾರ್ದು ಇಲ್ಲ ಬೇರೆಯವ್ರಿಗೆ ವಿಚಾರ ಸ್ಪ್ರೆಡ್ ಆಗಬಾರ್ದು ಅಂತೇಳಿ ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು. ಇದು 4 ಡೇಸ್ ಆಯ್ತು, ಸಂಡೇ ನಡೆದಿರೋದು. ಇದು ಗನ್ನಿಕಡ ತೋಟದಲ್ಲಿ ಹೊಳೆಶ್ವರ. ಇದಾದ್ಮೇಲೆ ಸೂರಜ್ ರೇವಣ್ಣ ಅವರನ್ನ ಕಾಂಟ್ಯಾಕ್ಟ್ ಮಾಡಿದ್ರ? ಇದಾದ್ಮೇಲೆ ಫೋನ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದಾರೆ ಅಷ್ಟೇ. ಆಮಿಷಗಳನ್ನು ಒಡ್ಡಿ ಇಲ್ಲ ಇದನ್ನ ಇಲ್ಲಿಗೆ ಮುಗಿಸ್ಕೊಬಿಡೋಣ ಬೇಡ ಅಂತ ಹೇಳ್ಬಿಟ್ಟು ಆಮಿಷಗಳನ್ನು ಒಡ್ಡಿದ್ದಾರೆ ಅಷ್ಟೇ. ಏನ್ ಆಮಿಷ ಒಡ್ಡಿದ್ದಾರೆ? ಅವರು ಹಿಂಗೆ ದುಡ್ಡು ಕೊಡ್ತೀನಿ, ಕೆಲಸ ಕೊಡಿಸ್ತೀನಿ, ಅದರ ಡೈಲಿ ಕೆಲಸ ಕೊಡಿಸ್ತೀನಿ, ನೀನೇನು ಆದರೂ ಬೇಡ, ನಿನ್ನ ಲೈಫ್ ಸೆಟ್ಲ್ ಮಾಡ್ತೀನಿ, ನಿನ್ನ ಸಮಾಜದಲ್ಲಿ ಬೇರೆ ರೀತಿ ಬೆಳೆಸ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರೆ. ಶಿವ ಅಂತೇಳಿ ಫ್ರೆಂಡ್ ಇದ್ದ, ಅವನು ಒಬ್ಬನಿಗೆ ಹೇಳ್ಕೊಂಡಿದ್ದೆ ಅವನ ಹತ್ರ. ಅವ್ರೇನ್ ಕೆಲಸ ಮಾಡ್ತಾರೆ? ಅವನು ಮನೆ ಹತ್ರ ಹಿಂಗೆ ರಾಜಕೀಯ ಮಾಡ್ಕೊಂಡು ಮನೆ ಹತ್ರ. ಅವರು ಸೂರಜ್ ಪರಿಚಯನಾ? ಸೂರಜ್ ಅವನು ಫ್ರೆಂಡ್, ತುಂಬಾ ಆತ್ಮೀಯರು. ಏನ್ ಹೇಳೋದು ಶಿವ ಅಂದ್ರೆ? ಶಿವಗೆ ನಾನು ಹೇಳಿದಾಗ ಅವರು ಶಿವ ಹೋಗಿ ಅವನಿಗೆ ಹತ್ರ ಸೂರಜ್ ಹತ್ರ ಹೇಳ್ಕೊಂಡಿದ್ದಾರೆ. ಸೂರಜ್ ಈ ತರ ಎಲ್ಲ ಹೇಳ್ಕೊಂಡಲ್ಲ ಅಂತ ಹೇಳ್ಬಿಟ್ಟು ಅವನ ಹತ್ರ ಹೇಳಿದಾನಲ್ಲ ಅಂತ ಹೇಳ್ಬಿಟ್ಟು ಅವನನ್ನೇ ಡೀಲಿಗೆ ಇವನು ಮತ್ತೆ ಅವನಿಗೆ ಹೇಳಿದಾನೆ, ಬೇರೆ ಮತ್ತೆ ಯಾರಿಗೆ ಹೇಳಲ್ಲ ಅಂತ ಹೇಳ್ಬಿಟ್ಟು ಅವ್ರ ಕಡೆಯಿಂದ ಶಿವ ಕಡೆಯಿಂದ ನನ್ನನ್ನ ಹೆಂಗಾದ್ರೂ ಮಾಡಿ ಡೀಲಿಗೆ ಒಪ್ಪಿಸ್ಬಿಟ್ಟು ಇವನ್ನ ಇಲ್ಲಿಗೆ ಸುಮ್ಮನೆ ನಿಲ್ಲಿಸ್ಬಿಡೋಣ, ಇಲ್ಲಾಂದ್ರೆ ನನ್ನನ್ನೇ ಡೀಲಿಗೆ ಒಪ್ಪಿಸ್ಬಿಟ್ಟು ಇಲ್ಲ ಫೋನಲ್ಲೆಲ್ಲ ಮಾತಾಡು ಅಂತ ಹೇಳ್ಬಿಟ್ಟು ರೆಕಾರ್ಡ್ ಮಾಡ್ಕೋಬಿಟ್ಟು ಇವನು ಇಲ್ಲ ನನ್ನನ್ನು ಈ ಥರ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ ಅಂತೇಳಿ ನನ್ನ ಮೇಲೆ ಉಲ್ಟಾ ಕೇಸ್ ಆಗಿ ಇವನು ಹಿಂಗೆ ಮುಂದೆ ಒಬ್ಬಿಸ್ಬೋದು ಜಾಸ್ತಿ ಜನಕ್ಕೆ ಅಂತೇಳಿ ನನ್ನನ್ನೇ ಬ್ಲ್ಯಾಕ್ ಮೇಲ್ ಮಾಡಿ ಕೇಸ್ ಮಾಡಿಸಿ ನನ್ನ ಮೇಲೆ ನನ್ನನ್ನೇ ಏನಾದರೂ ಮಾಡಬೇಕು ಅಂತೇಳಿ ಪ್ಲ್ಯಾನ್ ಮಾಡಿ. ಡೀಲು ಅಂದರೆ ಈಗ ನಡೆದಿದ್ದ ವಿಚಾರ ಎಲ್ಲಾನು ಮುಚ್ಚಾಕೋಕ್ಕೋಸ್ಕರ ಇಲ್ಲ ಇಷ್ಟಕ್ಕೆ ಮುಗಿಸ್ಬಿಡೋಣ ಅಂತೇಳಿ ಇವನು ಮುಂದುವರಿಯೋದು ಬೇಡ ಅಂತೇಳಿ ಡೀಲ್ ಮಾಡು. ಹಣದ ಆಮಿಷ ಹೇಳಿದ್ನಲ್ಲ, ಹಣದ ಆಮಿಷ ಕೆಲಸ ಕೊಡಿಸ್ತೀನಿ ಅದನ್ನೇನು ಮಾತಾಡಲಿಲ್ಲ, ದುಡ್ಡು ಕೊಡ್ತೀನಿ. ಈಗ ಫಸ್ಟ್ನೇ ದಿನ ಮಾತಾಡಿದಾಗ 2 ಕೋಟಿ ಕೊಡ್ತೀನಿ, 3 ಕೋಟಿ ಕೊಡ್ತೀನಿ ಅಂತೇಳಿ ಮಾತಾಡಿದ್ದಾರೆ. ಫಸ್ಟ್ 5 ಲಕ್ಷ ಅಂದು ಆಮೇಲೆ ಕೆಲಸ ಕೊಡಿಸ್ತೀನಿ ಅಂತೇಳಿ ಆಮೇಲೆ 1 ಕೋಟಿ ಕೊಡ್ತೀನಿ ಅಂತೇಳಿ ಹೇಳಿದ್ದಾರೆ. ಕಂಪ್ಲೇಂಟ್ ಇವತ್ತು ಕೊಟ್ಟಿರೋದು ನಾನು ಹಾಸನ್ SP ಆಫೀಸ್ಗೆ ಮತ್ತೆ ಇಮೇಲ್ ಮುಖಾಂತರ ಹಾಕಿರೋದು ಗೃಹ ಸಚಿವರಿಗೆ ಮುಖ್ಯಮಂತ್ರಿಗಳಿಗೆ ತೋರಿಸ್ತೀನಿ. ಸ್ಪೀಡ್ ಪ್ಲಸ್ ಕರ್ನಾಟಕ.